ಗುಬ್ಬಿ ತಾಲೂಕು ಕಡಬ ಗ್ರಾಮದಲ್ಲಿ ಪತ್ರಕರ್ತ ಅಗ್ನಿಶ್ರೀಧರ್ ಸ್ಥಾಪಿತ ಕರುನಾಡ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ನಾಗೇಂದ್ರಪ್ಪನವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಪೂರ್ವಭಾವಿ ಸಭೆಯನ್ನ ಆಯೋಜಿಸಿದ್ದರು. ಈ ಕುರಿತು ಮಾತನಾಡಿದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ಅವರು, ತಾಯಿನಾಡು ನುಡಿ ಜಲ ಭಾಷೆಯ ಅಳಿವಿಗಾಗಿ ಕರುನಾಡ ಸೇನೆ ರಾಜ್ಯ ವ್ಯಾಪ್ತಿಯಲ್ಲಿ ಸಂಘಟನೆಯನ್ನ ಹೊಂದಿದ್ದು ಕನ್ನಡಿಗರ ಅಭಿವೃದ್ಧಿ ಮಾಡುವುದೇ ಸಂಘಟನೆಯ ಮೂಲ ಉದ್ದೇಶ. ಗ್ರಾಮೀಣ ಭಾಗದಲ್ಲಿ ರಾಜ್ಯ ಮಟ್ಟದವರೆಗೂ ಅನೇಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮ ರೂಪಿಸುತ್ತಿದ್ದು ಅದರಂತೆ ಕಡಬ ಗ್ರಾಮ ಘಟಕವನ್ನು ಪ್ರಾರಂಭ ಮಾಡುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಇರುವ ರೈತರ, ಬಡಜನರ, ಕೂಲಿ ಕಾರ್ಮಿಕರ ಸಮಸ್ಯೆಗಳು ಸಾಕಷ್ಟು ಇದೆ. ಇಂದು ಸರ್ಕಾರ ಡೀಸೆಲ್ ಬೆಲೆ ಹಾಗೂ ವಾಹನಗಳ ವಿಮೆಯನ್ನ ಹೆಚ್ಚಿಸಿ ಬಡ ಚಾಲಕರಿಗೆ ಬಹಳ ತೊಂದರೆಯಾಗಿದೆ. ಸರ್ಕಾರ ಮಾಡಿರುವ ಕಾನೂನು ಸರಿಹೆನಿಸಿದರೂ ಏಕಾಏಕಿ ವಿಮೆಯನ್ನ ಹೆಚ್ಚಿಸುವುದು ಮಾತ್ರ ಖಂಡನೀಯ. ಇಂತಹ ಸಮಸ್ಯೆಯನ್ನ ರಾಜ್ಯಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡುವ ಮೂಲಕ ಸಮಸ್ಯೆ ಪರಿಹರಿಸುತ್ತಾ ನಮ್ಮ ಸಂಘಟನೆ ಸದಾ ಸಿದ್ಧರಿದ್ದು, ರಾಜ್ಯಾಧ್ಯಕ್ಷರ ಮತ್ತು ರಾಜ್ಯ ಉಸ್ತುವಾರಿ ವಹಿಸುವ ನೆಲಮಂಗಲ ಉಮೇಶ್ ಗೌಡ ಇವರ ಮಾರ್ಗದರ್ಶನದಲ್ಲಿ ಕರುನಾಡ ಸೇನೆಯ ವತಿಯಿಂದ ವಿವಿಧ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸಾಹೇಬರ ಜೊತೆಯಲ್ಲಿ ಒಂದು ಹೋರಾಟ ಮಾಡ್ತೀವಿ, ಮುಖ್ಯಮಂತ್ರಿ ಮನವಿ ಕೊಡ್ತೀವಿ. ಕಿತ್ಕಿದೆ ನಮಸ್ತೆ, ನಾಗೇಂದ್ರಪ್ಪ ಅಂತ, ಕರುನಾಡ ಸೇನೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನಮ್ಮ ರಾಜ್ಯಾಧ್ಯಕ್ಷರು ಅಗ್ನಿ ಶ್ರೀಧರ್ ಸಾಹೇಬರು, ನಮ್ಮ ಈ ಕರ್ನಾಟಕ ಜಿಲ್ಲೆಗೆ ಇನ್ಚಾರ್ಜ್ ಉಮೇಶ್ ಗೌಡರು ಅಂತ ನೆಲಮಂಗಲಿದ್ದಾರೆ. ನಮ್ಮ ಸಂಘಟನೆಯ ಮುಂದಿನ ಕಾರ್ಯಕ್ರಮಗಳೇನೆಂದರೆ, ಮೊದಲನೇದಾಗಿ ತಾಯಿ ತಾಯ್ನಾಡು ನೆಲ ಭಾಷೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡೋದು ಸಂಘಟನೆ ಕರುನಾಡ ಸೇನೆ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಇವತ್ತು ಕಡಬದಲ್ಲಿ ಬಂದು ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ಯಾವುದು ನಮ್ಮ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಎಲ್ಲ ಇದ್ದಾರೆ. ಇವ್ರ ಸಮಸ್ಯೆ ಬಹಳ ಇದೆ. ಏನಪ್ಪ ಅಂದ್ರೆ, ಮೊನ್ನೆ ಎಲ್ಲ ಇತ್ತಿದ್ದು ಎರಡು ಮೂರು ತಿಂಗಳ ಇತ್ತಿದ್ದು ಇನ್ಸೂರೆನ್ಸ್ 6,000 ಇದ್ದು 16,000 ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ 16,000 ನಮ್ಮ ಜೀವನ ಮಾಡ್ತಾ ಇದ್ದೋ. ಇವಾಗ 10,000 ಸರ್ಕಾರಕ್ಕೆ, ಸರ್ಕಾರ ಕಾನೂನು ಮಾಡಿರೋದು ಓಕೆ, ಆದ್ರೆ ಅದನ್ನು ನೋಡಿ ಸರ್ಕಾರ ಒಂದು